ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಹೇಗೆ ಅಂದ್ರೆ ನಾವಿಬ್ರು ಕಾರಲ್ಲಿ ಮುಂದೆ ಕುತ್ಕೊಂಡಿರ್ತೀವಿ, ನೀನ್ ಹಿಂದೆ ಕುತ್ಕೊಂಡ್ ಬಾ ಅಷ್ಟೇ. ನೀನು ಭಾವ ಫ್ರೀಯಾಗಿ ಹಾಯ್ ಆಗಿ ಖುಷಿ ಖುಷಿಯಾಗಿ ಬರ್ರಿ, ನಾನು ಬಸ್ಸಲ್ಲೇ ಹೋಗ್ತೀನಿ. ಸರಿ, ಬಸ್ಸು ಟೈಮ್ ಆಯ್ತು, ನಾನು ಹೊರಡ್ತೀನಿ. ಹುಷಾರಾಗಿ ಬರ್ರಿ ಪರಮಾತ್ಮ, ನೀವು ಹುಷಾರಾಗಿ ಬರ್ರಿ. ನೀವು ಏನಾಯ್ತಮ್ಮ? ಅಮ್ಮ ಅದೇನಿಲ್ಲ, ಪರಮಾತ್ಮ ನಮ್ ಜೊತೆ ಬರ್ತೀನಿ ಅಂತ ಹೇಳಿದ್ದ. ಆದ್ರೆ ಇವಾಗ ನೋಡಿದ್ರೆ ಸಡನ್ ಆಗಿ ಬಸ್ಸಿಗೆ ಹೋಗ್ತೀನಿ, ನೀವಿಬ್ರು ಜೊತೆಲಿ ಬನ್ನಿ ಅಂತ ಹೇಳ್ತಿದ್ದಾನೆ. ಯಾಕೆ ಹಾಗೆ ಹೇಳಿದಾನೆ ಹೇಳು? ಅವನು ನೀವಿಬ್ರು ಜೊತೆಯಾಗಿ ಒಂದಾಗ್ ಬರ್ಲಿ ಅಂತ ಬಯಸ್ತಾ ಇದ್ದಾನೆ. ಮಧ್ಯ ನಾನಿದ್ರೆ ನಿಮ್ಮಿಬ್ರು ಮಧ್ಯ ಕಲ್ಲು ಹಾಕ್ದಾಗ ಆಗುತ್ತೆ ಅಂತ ಅವ್ನು ಮುಂದೆ ಹೋಗಿದ್ದಾನೆ. ನೋಡಿದ್ಯಾ ಕಂದ, ಎಲ್ಲರೂ ನೀವು ಒಂದಾಗದನ್ನೇ ಬಯಸ್ತಾ ಇದ್ದೀವಿ. ನಮ್ಮ ಆಸೆನ ನಿರಾಸೆ ಮಾಡಬೇಡ ಮಗಳೇ. ಹಾ, ಈಗ ರಾಘವ ನಿನ್ನ ಜೊತೆಲಿ ಇಷ್ಟಪಟ್ಟು ಬರ್ತಿದ್ದಾನೆ. ನನ್ನ ಮಗ ಸ್ವಲ್ಪ ದಡ್ಡ ಒರಟ, ಅವನಿಗೇನು ಗೊತ್ತಾಗಲ್ಲ. ನಿನ್ನ ಜೊತೆನಲ್ಲಿ ಒರಟೊರಟಾಗಿ ನಡ್ಕೋಬಹುದು, ತಪ್ಪಾಗಿ ಮಾತಾಡ್ಬೋದು. ಅದಕ್ಕೆಲ್ಲ ಬೇಜಾರು ಮಾಡಿಕೊಂಡು ನೀನು ಬೇಜಾರಾಗಿ ಅವನಿಗೆ ನಿರಾಸೆ ಮಾಡೋದು, ಜಗಳ ಆಡೋದು ಇದೆಲ್ಲ ಮಾಡಬೇಡ ಮಗಳೇ. ಸರಿ ಅಮ್ಮ. ಖುಷಿ, ಇಷ್ಟು ದಿನ ರಾಘವ ಈ ಮನೆ ನಂದು, ನನ್ನ ಜಾಗ ಅಂತ ಮೆರಿತಿದ್ದ. ಈಗ ಅವನು ಬರ್ತಾ ಇರೋದು ನಿನ್ನ ಜಾಗಕ್ಕೆ. ಹೇಗೆ ನೋಡ್ಕೋಬೇಕು ಅಂತ ನಿಂಗೆ ಗೊತ್ತು ತಾನೆ? ಅಮ್ಮ, ಸಡನ್ ಚೇಂಜ್ ಆಗ್ಲೇಬೇಕಲ್ಲಮ್ಮ. ನಿಮ್ಮಿಬ್ರು ಒಂದ್ ಮಾಡಕ್ಕೆ, ನಿಮ್ ಸಂಸಾರ ಸರಿ ಮಾಡಕ್ಕೆ ನಾವೇ ಚೇಂಜ್ ಆಗ್ಬೇಕು. ನೋಡೋ, ನಾನ್ ನಿಷ್ಠೂರ್ವಾಗಿ ಹೇಳ್ತಾ ಇದ್ದೀನಿ, ಈ ಸಲ ಏನಾದ್ರೂ ನೀವಿಬ್ರು ಕಿತ್ತಾಡ್ಕೊಂಡ್ ಬಂದ್ರೆ ಈ ಕಸ್ತೂರಿ ನಿವಾಸದ ಹೊಸ್ಲು ತುಳಿಯಕ್ ಬಿಡಲ್ಲ. ನಿಮ್ ಸಮಸ್ಯೆ ಏನಿದ್ರು ಅಲ್ಲೇ ಬಿಟ್ಬಿಟ್ಟು ಬರ್ಬೇಕು, ಗೊತ್ತಾಯ್ತಾ?